नवंबर के पालिके इलेक्शन शीघ्र इलेक्शन संबंध सभ्य चर्चे मे सुर्जेवाला नेतृत्व मीटिंग बेहतर चर्चा नडसदेवे अंत सारे सचिव रामलिंगारे महितर एलू कूड़ा बेग चुनावु सलहू बूर का शासक हेग चुनाव बे सभ चर्चे बीजेपी सरकार 243 वार्ड विंगड़े ऐन अब सर अंत बीजेपी नडे बू सदर्भ सचिव रामलिंगारे आक्रोश व्यक्तपुर उपचुनाव अदर बू कूड़ा चर्चे मत एन बीबीएमपी चुनाव कूड़ा चुनाव बे कूड़ा हेगो ऐन नगर सचिव सुर्जेवाला शिवकुमार अभिप्रायू बेग चुनाव मे अडी लिमिटेशन साकु तपुलाोगीत नूर तोबाद या कानून जारी बंदे इन बंद अदर इन नल्वत्मूर के हिंदी सरकार मे सरकार एलू कूड़ा बेग चुनाव मेअ मलगाल मुगद तक नवंबर उद्देश्य मतलब डीटेल्स नम प्रतिनिधि मंजुनाथ नीता हे मंजुनाथ सुमार एरूवरे वर्ष पालिक इनू कूड़ा जनप्रतिनिधि आय्क आगे कॉर्पोरेट आय्क आगे कानूनात्मक समस्या अवंत कारण मुंदे हाकलाने कांग्रेस सरकार बरता पालिके चुनाव शीघ्रदल नडसो अवंत उद्देश्यवेनो बट कानूनात्मक तोड़कुगळन्नु शीघ्रदल्लि सरिपडिसिकोळ्ळोदक्के साल्व माड्कोळ्ळोदक्के एनु सिद्धतेयन्नु माड्कोंडिद्दारे अंत हेळि ವಿದ್ಯಾಶ್ರೀ ಏನು ಬಿಬಿಎಂಪಿ ಚುನಾವಣೆಯನ್ನ ಶತಾಯಗತವಾಗಿ ಮಾಡಲೇಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಒಂದು ಒಂದು ದೃಷ್ಟಿ ಆಗಿರುವಂತದ್ದು ಈಗ ಏನು ಚುನಾವಣೆಗೂ ಮುನ್ನವೇ ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಪ್ರಣಾಳಿಕೆಯಲ್ಲಿ ಕೂಡ ಹೇಳಿತ್ತು ಬಿಬಿಎಂಪಿ ಚುನಾವಣೆಯನ್ನ ಆದಷ್ಟು ಬೇಗ ಮಾಡ್ತೇವೆ ಜನಪ್ರತಿನಿಧಿಗಳನ್ನ ಮತ್ತೆ ಸ್ಥಾಪಿಸುವಂತ ಕೆಲಸವನ್ನ ಮಾಡ್ತೇವೆ ಅನ್ನೋ ಮಾತನ್ನ ಹೇಳಿದ್ರು ಈಗಾಗಲೇ ಸರ್ಕಾರ ಕೂಡ ಬಂದಿದೆ ಈಗಾಗಿ ಏನು ಏನು ಡಿಸಿಎಂ ನೇತೃತ್ವದ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ಹಿಂದೆ ಕೂಡ ಒಂದಷ್ಟು ಸಭೆಗಳನ್ನು ನಡೆಸಿದ್ರು ಇವತ್ತು ಕೂಡ ಏನು ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೆವಾಲಾ ನೇತೃತ್ವದಲ್ಲಿ ಬೆಂಗಳೂರಿನ ಖಾಸಗಿ ಹೋಟೆಲ್ನಲ್ಲಿ ಒಂದು ಸಭೆಯನ್ನು ಕರೆಯಲಾಗಿತ್ತು ಈ ಸಭೆಯಲ್ಲಿ ಬೆಂಗಳೂರಿನ ಸಚಿವರು ಶಾಸಕರು ಸೇರಿದಂತೆ ಹಲವು ನಾಯಕರು ಈ ಒಂದು ಸಭೆಯಲ್ಲಿ ಭಾಗಿಯಾಗಿದ್ರು ಜೊತೆಗೆ ಅದಕ್ಕೂ ಮುಖ್ಯವಾಗಿ ಏನು ಕಾನೂನು ತೊಡಕುಗಳು ಇರುವ ಹಿನ್ನೆಲೆಯಲ್ಲಿ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಕೂಡ ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ರು ಈ ಸಭೆಯಲ್ಲಿ ಪ್ರಮುಖವಾಗಿ ಏನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಕರಣ ಯಾವ ಹಂತದಲ್ಲಿದೆ ಅನ್ನೋದರ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ತೆಗೆದುಕೊಂಡಿರುವಂತದ್ದು ಜೊತೆಗೆ ಏನು ವಾರ್ಡ್ಗಳ ಪುನರ್ವಿಂಗಡಣೆ ಆಗಿರಬಹುದು ಜೊತೆಗೆ ಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹಿಂದೆ ಬಿಜೆಪಿ ಸರ್ಕಾರ ಏನೆಲ್ಲ ಒಂದು ಕ್ರಮಗಳನ್ನು ತೆಗೆದುಕೊಂಡಿತ್ತು ಅದರಲ್ಲಿ ಒಂದಷ್ಟು ಲೋಪದೋಷಗಳು ಇರುವಂತದ್ದು ಯಾಕಂದ್ರೆ ಮೀಸಲಾತಿ ವಿಚಾರದಲ್ಲಿ ಈಗಾಗಲೇ ಮಹಿಳಾ ಮೀಸಲಾತಿಗಳನ್ನು ಕೆಲವೊಂದು ಕ್ಷೇತ್ರಗಳಲ್ಲಿ ಹೆಚ್ಚಿನ ಸ್ಥಾನದಲ್ಲಿ ನೀಡಲಾಗಿತ್ತು ಅದಕ್ಕೆ ಈಗಾಗಲೇ ಸುಪ್ರೀಂ ಕೋರ್ಟ್ ಮೀಸಲಾತಿಯನ್ನ ರದ್ದು ಮಾಡಿದೆ ಆದರೆ ವಾರ್ಡ್ ವಿಂಗಡಣೆ ಪುನರ್ವಿಂಗಡಣೆ ಮಾಡಬೇಕಾಗಿದೆ ಈ ನಿಟ್ಟಿನಲ್ಲಿ ಒಂದಷ್ಟು ಅಂಶಗಳು ಏನಂದ್ರೆ ಒಂದು ವಾರ್ಡ್ನಲ್ಲಿ 20,000 ಮತದಾರರು ಇದ್ದರೆ ಇನ್ನೊಂದು ಕ್ಷೇತ್ರ ಒಂದು ವಾರ್ಡ್ನಲ್ಲಿ 50,000 ಮತದಾರರು ಇದ್ದಾರೆ ಈ ಎಲ್ಲ ಅಂಶಗಳನ್ನು ಸರಿಪಡಿಸುವ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಹಿಂದೆ ಆಕ್ಷೇಪಣೆಯನ್ನು ಸಲ್ಲಿಸಿದ್ರು ಆದರೆ ಬಿಜೆಪಿ ಸರ್ಕಾರ ಯಾವುದೇ ರೀತಿಯ ಕಾಂಗ್ರೆಸ್ ಆಕ್ಷೇಪಣೆಗೆ ಮನ್ನಣೆ ಕೊಟ್ಟಿರಲಿಲ್ಲ ಹೀಗಾಗಿ ತಮ್ಮದೇ ಸರ್ಕಾರ ಬಂದಿದೆ ಈ ಒಂದು ಎಲ್ಲ ನ್ಯೂನತೆಗಳನ್ನು ಸರಿಪಡಿಸಿ ಆದಷ್ಟು ಬೇಗ ಚುನಾವಣೆಯನ್ನು ನಡೆಸಬೇಕು ಯಾಕಂದ್ರೆ ಕಾಂಗ್ರೆಸ್ ಒಂದು ಏನು ಗ್ಯಾರಂಟಿ ಘೋಷಣೆ ಮಾಡಿದೆ ಇದರಿಂದ ರಾಜ್ಯದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಒಂದು ಉತ್ತಮವಾದಂತ ವಾತಾವರಣ ಇದೆ ನಾವು ಚುನಾವಣೆ ನಡೆಸಿದ್ರೆ ನಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದು ಸ್ಥಾನಗಳು ಬರ್ತವೆ ಹಾಗಾಗಿ ನಾವು ಆದಷ್ಟು ಬೇಗ ಚುನಾವಣೆ ನಡೆಸೋದು ಸೂಕ್ತ ಅನ್ನೋ ಒಂದು ಅಭಿಪ್ರಾಯಗಳನ್ನು ಶಾಸಕರು ಹೇಳಿರುವಂಥದ್ದು ಜೊತೆಗೆ ಏನು ಕಾನೂನು ತೊಡಕುಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ನಲ್ಲಿ ವಾರ್ಡ್ ಪುನರ್ವಿಂಗಡಣೆ ಕುರಿತು ಒಂದು ಅಫಿಡವಿಟ್ನ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೆ ಒಂದಷ್ಟು ಕಾಲಾವಕಾಶವನ್ನು ಕೇಳುವ ಸಾಧ್ಯತೆ ಇರುವಂಥದ್ದು ಯಾಕಂದರೆ ಈ ಒಂದು ವಾರ್ಡ್ಗಳನ್ನು ಪುನರ್ವಿಂಗಡಣೆ ಮಾಡಬೇಕಾದ್ರೆ ಇನ್ನಷ್ಟು ಕಾಲಾವಕಾಶ ಬೇಕಾಗುತ್ತೆ ಆ ನಿಟ್ಟಿನಲ್ಲಿ ಸರ್ಕಾರ ಎಲ್ಲ ರೀತಿಯ ಸಿದ್ಧತೆಗಳನ್ನು ನಡೆಸ್ಕೊಂಡಿದ್ದು ಸುಪ್ರೀಂ ಕೋರ್ಟ್ನಲ್ಲಿ ಯಾವ ರೀತಿ ವಾದವನ್ನು ಮಾಡ್ತಾರೆ ಅನ್ನೋದು ಇಲ್ಲಿ ಸಾಕಷ್ಟು ಕುತೂಹಲ ಕೇಳಿಸಿರುವಂಥದ್ದು ಒಂದು ವೇಳೆ ಸುಪ್ರೀಂ ಕೋರ್ಟ್ ವಾರ್ಡ್ ಪುನರ್ವಿಂಗಡಣೆಗೆ ಅವಕಾಶ ಕೊಟ್ಟಿದ್ದಾದರೆ ಲೋಕಸಭಾ ಚುನಾವಣೆಯವರು ಕೂಡ ಬಿಬಿಎಂಪಿ ಚುನಾವಣೆ
चुनाव नड़ियों बहुत डौट अंत मीसला जो वार्ड इटक चुनाव नडसदेष्ट बेग अरे मागाल मुगद नंतर राज्य बेंगलूर बीबीएमपी चुनाव नड़ी साध्यतेंथ मंजुनाथ।